ಸ್ಪಂದನ ವಾಹಿನಿಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಏನು ಕಳೆದ 3-4 ದಿವಸಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಏನು ಚರ್ಚೆಗೆ ಗ್ರಾಸವಾಗಿರತಕ್ಕಂತಹ ಉಡುಪಿ ಮಠಾಧೀಶರ ಒಂದು ನೇತೃತ್ವದಲ್ಲಿ ನಡೆದಂತಹ ಸೌಹಾರ್ದ ಕೂಟ ಅಥವಾ ಇಫ್ತಾರ್ ಕೂಟ ಅಂತ ನಾವೇನು ಹೇಳ್ತೇವೆ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿರೋದು ತಮಗೆಲ್ಲರಿಗೂ ಗೊತ್ತಿರೋದು ವಿಚಾರ. ಸೊ ಈ ವಿಷಯದ ಬಗ್ಗೆ ನಾವು ನೇರವಾಗಿ ಇವತ್ತಿನ ಚರ್ಚೆಯಲ್ಲಿ ನಾವು ಪೇಜಾವರ ಮಠಾಧೀಶರನ್ನು ನಾವು ಮಾತಾಡಿಸ್ತಾ ಇದ್ದೇವೆ. ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಗಳು ನಮ್ಮ ಜೊತೆಗೆ ಅವರು ಏನು ಹೇಳ್ತಾರೆ, ಒಟ್ಟಾರೆಯಾಗಿ ಸೌಹಾರ್ದ ಕೂಟದ ಉದ್ದೇಶಗಳೇನು ಅನ್ನೋದ್ರ ಬಗ್ಗೆ ಅವರ ಅಂತರಾತ್ಮದ ಮಾತುಗಳು ಏನಿದೆ ಅದನ್ನು ನಾವು ಕೇಳೋಣ, ಬನ್ನಿ. ಸ್ವಾಮೀಜಿಯವರೇ, ತಾವು ಪರ್ಯಾಯ ಪೀಠಾಧಿಪತಿಗಳಾಗಿ ಪೇಜಾವರ ಮಠಾಧೀಶರಾಗಿ ತಾವು ಸಾಕಷ್ಟು ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದಿರಿ. ಎಲ್ಲೂ ಒಂದು ಕಡೆ ತಾವು ಅನ್ಯ ಧರ್ಮದ ಜನರನ್ನು ಕೂಡ ಬಾಂಧವರಾಗಿ ಕಾಣಬೇಕು ಅನ್ನುವಂಥ ಒಂದು ನೇರವಾದ ಸಂದೇಶವನ್ನು ಮೊನ್ನೆ ಇಫ್ತಾರ್ ಕೂಟದ ಮೂಲಕ ನೀವು ಸಾಬೀತು ಮಾಡಿದ್ರೆ, ಆದರೆ ಒಂದಷ್ಟು ಗೊಂದಲಗಳಾಗಿದೆ, ಇದು ಯಾಕೆ ಹೀಗಾಯಿತು ಅಂತ. ಕೆಲವರಿಗೆ ಗೊಂದಲಗಳನ್ನು ಸೃಷ್ಟಿಸುವುದರಲ್ಲೇ ಒಂದು ಖುಷಿ ಅಷ್ಟೇ, ಇದು ದೊಡ್ಡ ವಿಷಯವೇ ಅಲ್ಲ. ಯಾಕೆಂದರೆ ಕೃಷ್ಣ ಮಠದಲ್ಲಿ ಇದೇ ಮೊದಲಲ್ಲ, ಒಂದೂವರೆ ವರ್ಷದಲ್ಲಿ ನಾವು ನೋಡ್ತಾ ಇದ್ದೇವೆ ಎಷ್ಟೋ ಮಂದಿ ಇತರ ಧರ್ಮೀಯರು ಸಾರ್ವಜನಿಕ ಭೋಜನ ಕಾರ್ಯಕ್ರಮದಲ್ಲಿ ಬರ್ತಾರೆ, 100-100 ಮಂದಿ ಬಂದು ಊಟ ಮಾಡಿ ಹೋಗ್ತಾರೆ ಕೃಷ್ಣ ಮಠದಲ್ಲಿ. ಇದು ದೊಡ್ಡ ವಿಷಯವೇ ಅಲ್ಲ. ಅದರಂತೆ ಮುಸ್ಲಿಂ ಬಾಂಧವರಿಗೆ ಅದು ಕೂಡ ಕೃಷ್ಣ ಮಠದ ಹೊರಗೆ ಭೋಜನ ಶಾಲೆಯ ಸಾರ್ವಜನಿಕ ಭೋಜನ ವಿಭಾಗ ಅದರ ಆಚೆಗೆ ಕೃಷ್ಣ ಮಠ ಬಿಟ್ಟು ಮಧ್ಯೆ ಒಂದು ಕಟ್ಟಡ ಇದೆ ಭೋಜನ ಶಾಲೆ, ಅದರ ಉಪ್ಪರಿಗೆಯಲ್ಲಿ ಸಾರ್ವಜನಿಕ ಭೋಜನ, ಆ ಕಟ್ಟಡದ ಆಚೆಯ ಕಟ್ಟಡ ಅಲ್ಲಿ ಅವರಿಗೆ ಉಪಹಾರ ಕೊಟ್ಟದ್ದು, ಹಾಗವರೇ ಪ್ರಾರ್ಥನೆ ಮಾಡಿದ್ದು. ಇದರಿಂದ ಅವರ ಇಸ್ಲಾಂ ಮತಕ್ಕೂ ತೊಂದರೆಯಿಲ್ಲ, ಹಿಂದೂ ಧರ್ಮಕ್ಕೂ ಹಾನಿಯಿಲ್ಲ. ಎರಡೂ ಕಡೆಯವರು ಆಕ್ಷೇಪಿಸ್ತಾರೆ ಮುಸಲ್ಮಾನರ ಕುರಿತು, ನೀವಲ್ಲಿ ಯಾಕೆ ನಮಾಜಿ ಮಾಡಲಿ, ಅಲ್ಲಿ ಉಪಹಾರ ಕೂಟಕ್ಕೆ ಯಾಕೆ ಬಂದದ್ದು ಅಂತ ಅವರು ಆಕ್ಷೇಪಿಸ್ತಾರೆ, ಹಿಂದೂಗಳು ಆಕ್ಷೇಪಿಸ್ತಾರೆ. ಇಬ್ಬರ ಆಕ್ಷೇಪಕ್ಕೂ ಅವಕಾಶ ಇಲ್ಲ. ಯಾಕೆ ಅಂದರೆ ಅದು ಕೃಷ್ಣ ಮಠ ಅಲ್ಲವೇ ಇಲ್ಲ, ಕೃಷ್ಣ ಮಠದ ಹೊರಗಿನ ಭಾಗ, ಅದು ಕೂಡ ಸಾರ್ವಜನಿಕ ಭೋಜನಾಲಯ, ಅದು ಅದರ ಆಚೆಗೆ ಇರತಕ್ಕಂಥ ಕಟ್ಟಡ. ಆ ಕಟ್ಟಡದಲ್ಲಿ ಊಟ ಹಾಕಿದರೆ ಅಥವಾ ಪ್ರಾರ್ಥನೆ ಮಾಡಿದರೆ ಹಿಂದೂ ಧರ್ಮಕ್ಕೂ ಅಪಚಾರ ಇಲ್ಲ, ಇಸ್ಲಾಂ ಧರ್ಮಕ್ಕೂ ಅಪಚಾರ ಇಲ್ಲ. ಇಬ್ಬರೂ ಕೂಡ ಅನಾವಶ್ಯಕವಾಗಿ ಗೊಂದಲ ಹುಟ್ಟಿಸ್ತಾ ಇದೆ. ಸ್ವಾಮೀಜಿ, ಈಗ ಇನ್ನೊಂದು ನಾವು ಬಹಳ ಗಮನಿಸಬೇಕಾದಂಥ ವಿಚಾರ, ಈ ಇವತ್ತಿನ ನಿನ್ನೆಯ ಘಟನೆ ಏನಾಗಿದೆ, ಬಹುಶಃ ಇತಿಹಾಸದಲ್ಲಿ ಅದು ಮೊದಲ ಬಾರಿಗೆ ತಾವು ಒಂದು ವಿಶೇಷ ಸಂದೇಶವನ್ನು ಸರ್ವಧರ್ಮೀಯರಿಗೆ ಕೊಟ್ಟಿದ್ದೀರಿ. ಆದರೆ ಈ ಕೃಷ್ಣ ಮಠಕ್ಕೂ ಮುಸಲ್ಮಾನ್ ಬಾಂಧವರಿಗೂ ಇರುವ ಸಂಬಂಧಗಳನ್ನು ಸ್ವಲ್ಪ, ಯಾಕಂದರೆ ನಾವು ಇವತ್ತಿನ ಚರ್ಚೆಯನ್ನು ಯಾಕೆ ಇದನ್ನು ಮಾತಾಡ್ತಿದ್ದೇವೆ ಅಂತೇಳಿದ್ರೆ, ಸಾಕಷ್ಟು ಜನರಿಗೆ ನಮ್ಮ ಧಾರ್ಮಿಕ ಏನು ಬದ್ಧತೆಯೇ ಶ್ರೇಷ್ಠ ಅನ್ನುವಂಥ ಭಾವನೆಗಳು ಕೂಡ ಇದೆ. ಈ ನಮ್ಮ ದೇಶದಲ್ಲಿ ಇತರ ಧರ್ಮಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಾರೆ. ಸೊ ಕೃಷ್ಣ ಮಠಕ್ಕೆ, ವಿಶೇಷವಾಗಿ ಕೃಷ್ಣ ಉಡುಪಿಯ ಕೃಷ್ಣ ಮಠಕ್ಕೆ ಮುಸಲ್ಮಾನ್ ಬಾಂಧವರ ಕೊಡುಗೆಗಳು ಹಿಂದೆ ಯಾವ ರೀತಿ ಇತ್ತು ಅಂತ ಜನಕ್ಕೆ ಗೊತ್ತಾಗಬೇಕು. ಅದು ನಾನು ಹೆಚ್ಚು ಗೊತ್ತಿಲ್ಲ, ನನಗೆ ಇಷ್ಟೇ ಗೊತ್ತು, ಮಧ್ವಾಚಾರ್ಯರು ಆ ಕಾಲ 800 ವರ್ಷದ ಹಿಂದೆ ಉತ್ತರ ಭಾರತದಲ್ಲಿ ಹೋದಾಗ ಮುಸ್ಲಿಂ ದೊರೆಯ ಸಂಪರ್ಕ ಆಯಿತು, ಅಲ್ಲಿ ಸೌಹಾರ್ದದ ಮಾತುಕತೆ, ಅವರಿಂದ ಗೌರವ ಪಡೆದರು. ಇದು 800 ವರ್ಷಗಳ ಹಿಂದೆ ಆ ಉತ್ತರ ಭಾರತದಲ್ಲಿ ಆಗ ಮುಸಲ್ಮಾನರ ಪ್ರವೇಶ ಆಗಿತ್ತು. ಅವರು ಮಧ್ವಾಚಾರ್ಯ ಮೇಲೆ ಆಕ್ರಮಣ ಮಾಡಲಿಕ್ಕೆ ಮುಸ್ಲಿಂ ಸೈನಿಕರು ಬಂದರು 1,000+ ಮಂದಿ. ಆಗ ನಮ್ಮ ಸಂಖ್ಯೆ ಕಮ್ಮಿದೆ, ನಿಮ್ಮದು ಬಹುಸಂಖ್ಯೆ, ನಮ್ಮಿಂದ ಯಾಕೆ ಭಯ, ನಿಮಗೆ ಭಯದಿಂದ ನಮ್ಮ ಮೇಲೆ ಯಾಕೆ ಏರಿ ಬರ್ತಾ ಇದ್ದೀರಿ, ನಿಮ್ಮ ರಾಜನನ್ನು ನೋಡಲಿಕ್ಕೆ ನಾವು ಬಂದಿದ್ದೇವೆ ಅಂತ ಹೇಳಿದರು. ರಾಜರಿಗೂ ಸ್ವಾಮಿಗಳು ಭೇಟಿಯಾಯಿತು. ಮಧ್ವಾಚಾರ್ಯರ ಮಾತಿನಿಂದ ರಾಜನು ಪ್ರಭಾವಿತನಾಗಿ ಅವರಿಗೆ ವಿಶೇಷ ಗೌರವ ಸನ್ಮಾನ ಮಾಡಿದ. ಇದು 800 ವರ್ಷಗಳ ಹಿಂದೆ ನಮ್ಮ ಮೂಲಗುರುಗಳಾದ ಮಧ್ವಾಚಾರ್ಯರ ಕಾಲದಲ್ಲಿ ನಡೆದ ಘಟನೆ. ಅವತ್ತಿಂದ ಇವತ್ತುವರೆಗೂ ಕೂಡ ಒಂದು ಧಾರ್ಮಿಕ ಸಂಬಂಧಗಳು ಮತ್ತೆ ಬೇರೆ ಬೇರೆ ಮಾಧ್ಯ ಸಂಪ್ರದಾಯದ ರಾಘವೇಂದ್ರ ಸ್ವಾಮಿಗಳು, ಮಾಧ್ಯ ಸಂಪ್ರದಾಯದ ಸತ್ಯಬೋಧ ಸ್ವಾಮಿಗಳು, ಇವರೆಲ್ಲ ಮುಸ್ಲಿಂ ಸುಲ್ತಾನ ಜೊತೆಗೆ ಸಂಪರ್ಕ ಇಟ್ಟುಕೊಂಡಿದ್ದರು. ನಮ್ಮ ಮಠದಲ್ಲಿಯೂ ಕೂಡ ನಮಗೆ ರೈತರು, ಹಿಂದೂಗಳಿದ್ದ ಈಗ ಇಲ್ಲ, ರೈತರು ಹಿಂದೂಗಳು ರೈತರಾಗಿದ್ದರು, ಮುಸ್ಲಿಮರು ರೈತರು, ಕ್ರೈಸ್ತರು ರೈತರು, ಪೇಜಾವರ ಮಠದ ರೈತರಲ್ಲಿ ಎಲ್ಲ ಧರ್ಮದವರು ಇದ್ದಾರೆ, ಅವರೆಲ್ಲ ಮಠಕ್ಕೆ ಬರ್ತಾ ಇದ್ದರು. ಆ ಸಂಪರ್ಕ ಎಲ್ಲ ಮಠಗಳಿಗೆ ಇತ್ತು.
ನಮ್ಮ ಪರಮಗುರುಗಳ ಕಾಲದಲ್ಲಿ ಹಾಜಿ ಅಬ್ದುಲ್ಲಾ ಅವರ ಮನೆಗೆ ವಿಶ್ವಜಿತೀರ್ಥರು ನಮ್ಮ ಪರಮಗುರುಗಳು ಬಂದು ಅವರಿಂದ ಕಾಣಿಕೆಯನ್ನು ಸ್ವೀಕಾರ ಮಾಡಿದ್ದಾರೆ 100 ವರ್ಷದ ಹಿಂದೆ. ನಮ್ಮ ಪರ್ಯಾಯದಲ್ಲಿ ಕೂಡ ಮುಸ್ಲಿಂ ಬಾಂಧವರೆಲ್ಲ ರಕ್ತದಾನ ಶಿಬಿರ ಮತ್ತು ಪರ್ಯಾಯದ ಹೊರೆ ಕಾಣಿಕೆ ಮತ್ತು ಇದೆಲ್ಲ ಒಂದು ನಮಗೆ ಸಹಕಾರ ನೀಡಿದ್ದಾರೆ ಸ್ವಾಮೀಜಿ. ಈಗ ನನಗೆ ಅದರಿಂದ ಇದನ್ನು ಅಷ್ಟು ದೊಡ್ಡದಾಗಿ ಮಾಡೋದು ಅರ್ಥವೇ ಇಲ್ಲ ಅಲ್ಲ. ಆದರೆ ಒಂದು ಸ್ವಾಮೀಜಿ, ತಾವು ಇಷ್ಟು ಹಿರಿಯರಿದ್ದೀರಿ, ತಾವು ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅನ್ನುವಂಥದ್ದ ಒಂದು ಕಾಳಜಿಯಿಂದ ನೀವು ಇಂಥ ಕೆಲಸ ಮಾಡ್ತಿದ್ರಿ. ಜನಸಾಮಾನ್ಯರು ಯಾರಾದರೂ ಅದು ಈ ಮುಸ್ಲಿಂ ಧರ್ಮದವರು ಇರ್ಬೋದು ಅಥವಾ ಹಿಂದೂ ಧರ್ಮದವರು ಅಥವಾ ಅನ್ಯ ಧರ್ಮದವರು ಮಾತನಾಡೋ ಆಕ್ಷೇಪ ಮಾಡೋದಾದರೆ ಅದನ್ನು ನಾವು ಅಷ್ಟು ಗಂಭೀರವಾಗಿ ಪಡ್ಕೊಳ್ಳುವಂಥ ನಡ್ಕೊಳ್ಳುವಂಥ ಒಂದು ಸ್ಥಿತಿ ಇರಲಿಲ್ಲ. ಆದರೆ ನಮಗೆ ಬಹಳ ಮುಖ್ಯವಾಗಿ ನಮಗೆ ಕಾಡ್ತಾ ಇರೋದು, ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಸದಸ್ಯ ಶೋಭಾ ಕರಂದ್ಲಾಜೆ ಇಡೀ ಕರಾವಳಿ ಜಿಲ್ಲೆಯ ಬಗ್ಗೆ ಅಲ್ಲಿ ಹುಟ್ಟಿ ಬೆಳೆದಂತಹ ಒಬ್ಬ ಮಹಿಳೆ, ಇಲ್ಲಿಯ ಪ್ರತಿನಿಧಿಯಾಗಿ ಪೇಜಾವರ ಸ್ವಾಮಿಗಳನ್ನ ಅದು ಹೇಗೆ ವಿರೋಧ ಮಾಡ್ತಾರೆ, ಹೇಗೆ ಹೇಳಿಕೆ ಕೊಡ್ತಾರೆ? ಅವರು ಏನು ಹೇಳಿದ್ದಾರೆ ಅಂತ ನನಗೆ ಸರಿ ಗೊತ್ತಿಲ್ಲ. ಮತ್ತು ಒಂದು ಎಲ್ಲ ಸರಿಯಾದ ವಿಷಯ ಗೊತ್ತಿಲ್ಲದೆ ತಪ್ಪು ತಿಳುವಳಿಕೆಯಿಂದ ಮಾಡಿರಬಹುದು. ನಮ್ಮನ್ನು ಸಂಪರ್ಕಿಸಿದಾಗ ನಾನು ಅವರಿಗೆ ಎಲ್ಲ ವಿಚಾರ ತಿಳಿಸಿದರೆ ಅವರು ಖಂಡಿತ ನಮ್ಮ ನಿಲುವೇನು ಒಪ್ತಾರೆ. ಜಗದೀಶ್ ಶೆಟ್ಟರು ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಾಗಿದ್ದಾಗ ಅವರು ಇಲ್ಲಿ ಸಾಕಷ್ಟು ಸಲ ಬಂದು ಹೋಗಿದ್ದ ಅನುಭವಗಳನ್ನು ಬಿಟ್ಟರೆ ಮತ್ತೆ ಕರಾವಳಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅವರು ತಮ್ಮ ಒಂದು ಏನು ನಡೆಯನ್ನು ಒಪ್ಪಿಕೊಳ್ಳುತ್ತಾರೆ, ಯಾಕಂದರೆ ಸರ್ವಧರ್ಮ ಸಮನ್ವಯತೆಗೆ ಇದು ಒಂದು ದಾರಿ ಆಗ್ತದೆ. ಅವರು ಒಬ್ಬರೇ ಅಲ್ಲ, ಅನೇಕ ಎಲ್ಲ ಪಕ್ಷದವರು, ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ಪಕ್ಷದವರು ಬಹಳ ಮಂದಿ ಒಪ್ಪಿದ್ದಾರೆ. ಅವರಿಗೆ ನಮ್ಮ ಸಂಪರ್ಕ ಮಾಡಿಲ್ಲ, ವಿಷಯ ಸರಿಯಾಗಿ ತಿಳಿದಿಲ್ಲ, ಆದ್ದರಿಂದ ಹೇಳಿರ್ಬೋದು. ಈಗ ಇನ್ನೊಂದು ಸರ್, ಈಗ ಮುತಾಲಿಕ್ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಒಬ್ಬ ನಾಯಕ ಅಂತ ಹೇಳಿಕೊಂಡು ಓಡಾಡುವಂತಹ ಪ್ರಮೋದ್ ಮುತಾಲಿಕ್ ಖಂಡತುಂಡವಾಗಿ ಅದನ್ನು ಆಕ್ಷೇಪ ಮಾಡ್ತಾರೆ, ಖಂಡತುಂಡವಾಗಿ ಆಕ್ಷೇಪ ಮಾಡ್ತಾರೆ. ಇದ್ರ ಬಗ್ಗೆ 2ನೇ ತಾರೀಕಿಗೆ ಜುಲೈ 2ನೇ ತಾರೀಕಿಗೆ ಒಂದು ಪ್ರತಿಭಟನೆಯನ್ನು ಕೂಡ ನಾವು ಉಡುಪಿ ಕ್ಲಾಪ್ಟ್ ಅವರು ಎದುರು ಮಾಡ್ತೇವೆ ಅನ್ನುವಂಥ ಒಂದು, ಇದಕ್ಕೆ ತಾವೇನು ಹೇಳ್ತೀವಿ ಸರ್? ಇದಕ್ಕೆ ನಾನೇ ಪ್ರತಿಕ್ರಿಯೆ ಮಾಡೋದಿಲ್ಲ, ಅದು ಅವರ ಇಚ್ಛೆ. ಅವರಿಗೆ ಹೇಳೋದನ್ನು ಹೇಳಿದ್ದೇನೆ, ಅವರಿಗೆ ಒಪ್ಪಿಗೆ ಆಗಿಲ್ಲ, ಅವರೇನು ಮಾಡ್ತಾರೆ ನನಗೆ ಅದಕ್ಕೆ ಸಂಬಂಧ ಇಲ್ಲ, ಅದಕ್ಕೆ ನಾನು ಪ್ರತಿಕ್ರಿಯಿಸುವುದಿಲ್ಲ. ಸ್ವಾಮೀಜಿ, ಈಗ ನೀವು ಇಫ್ತಾರ್ ಕೂಟ ಮಾಡಿರೋದು ಸಾರ್ವಜನಿಕ ವಲಯದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಖಂಡಿತವಾಗಿ ಕೊಟ್ಟಿದೆ. ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್ನಲ್ಲೂ ಕೂಡ ಲಕ್ಷಾಂತರ ಮಂದಿ ನಿಮ್ಮ ಏನು ಸಂದೇಶವನ್ನು ಒಪ್ಪಿಕೊಂಡಿದ್ದಾರೆ ಮತ್ತು ಅದನ್ನು ಬೆಂಬಲಿಸಿದ್ದಾರೆ. ಕೆಲವು ಬೆರಳಿಕೆಯವರು ತಾವು ಹೇಳಿದ ಹಾಗೆ ಅದನ್ನು ಆಕ್ಷೇಪ ಮಾಡಿದವರು ಇದ್ದಾರೆ, ಅದು ಎಷ್ಟರ ಮಟ್ಟಿಗೆ ಜನ ಅರ್ಥ ಮಾಡಿಕೊಳ್ಳುವಂಥದ್ದು ಸ್ವಾಭಾವಿಕ. ಆದರೆ ಎಲ್ಲ ಒಂದು ಕಡೆ ಇಫ್ತಾರ್ ಕೂಟ ಮಾಡಿದ್ದು ಸರಿ, ಆದರೆ ಎಲ್ಲ ಅವರಿಗೆ ನಮಾಜ್ ಮಾಡಲಿಕ್ಕೆ ಬಿಟ್ಟಿದ್ದು ಅದು ಅಷ್ಟು ಸಮಂಜಸ ಅಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇದೆ. ಅದೇ ನಾನು ಹೇಳಿದೆ, ಎಲ್ಲಿ ನಮಾಜ್ ಮಾಡಿದ್ದು? ಎಲ್ಲಿ? ಕೃಷ್ಣ ಮಠ ಅಲ್ಲ, ಕೃಷ್ಣ ಮಠದ ಹೊರಗೆ ಇನ್ನೊಂದು ಕಟ್ಟಡ, ಆ ಕಟ್ಟಡವಲ್ಲ ಅದರ ಇನ್ನೊಂದು ಕಟ್ಟಡ, ಅಷ್ಟು ದೂರ ಅದು ಮಾಡಿದರೆ ಕೃಷ್ಣ ಮಠಕ್ಕೆ ಏನಾಗ್ತದೆ? ಕೃಷ್ಣ ಮಠದ ಒಳಗೆ ಮಾಡಿದ್ದಲ್ಲ, ಹೊರಗೆ, ಅದು ಸಾರ್ವಜನಿಕ ಭೋಜನ ಶಾಲೆ ಕಟ್ಟಡ ಮೇಲೆ, ಅದನ್ನು ದಾಟಿ ಅದರ ಆಚೆಗೆ ಅಷ್ಟು ದೂರದಲ್ಲಿ ಅವರು ಮಾಡಿದರೆ ಅದು ದೊಡ್ಡ, ಅದಕ್ಕೆ ಅಂಥ ಒಂದು ಹುಯಿಲೆಬ್ಬಿಸುವಂಥ ವಿಷಯ ಏನು ಅಲ್ಲಿ? ಸ್ವಾಮೀಜಿ, ಈಗ ಇಫ್ತಾರ್ ಕೂಟ ಮಾಡುವಂಥ ಕಾರ್ಯಕ್ರಮ ನೀವು ಇಫ್ತಾರ್ ಕೂಟ ಅಂತ ನಾವು ಸೌಹಾರ್ದ ಭೋಜನ ಕೂಟ, ಸರಿ, ಸೌಹಾರ್ದ ಭೋಜನ ಕೂಟ ಅಂತಲೇ ಕರೆಯುವ, ಯಾಕಂದರೆ ಎಲ್ಲ ಧರ್ಮದವರು ಹಿಂದೂಗಳು ಕೂಡ ಅದರಲ್ಲಿ ಭಾಗವಹಿಸಿದ್ರು, ಖಂಡಿತವಾಗಿ ಒಪ್ಪಿಕೊಂಡು. ಆದರೆ ಈ ಸೌಹಾರ್ದ ಕೂಟ ಮಾಡಲಿಕ್ಕೆ ಮೊದಲು ಅದು ಪೂರ್ವಯೋಜಿತ ಕಾರ್ಯಕ್ರಮ, ನೀವು ಇಂಥ ತಾರೀಕಿಗೆ ನೀವು ಸೌಹಾರ್ದ ಕೂಟ ಮಾಡ್ತೇವೆ, ಆವಾಗ ನಿಮಗೆ ಆಕ್ಷೇಪಗಳು ಯಾವುದು ಬಂದಿಲ್ಲ ಅಥವಾ ಅದಾದಮೇಲೆ ಆಕ್ಷೇಪಗಳು ಬರ್ತದೆ ಅಂತ ಕಲ್ಪನೆಯೇ ಇರಲಿಲ್ಲ? ಆಕ್ಷೇಪಗಳು ಬರ್ತದೆ ಅಂತ ಕಲ್ಪನೆಯೇ ಇರಲಿಲ್ಲ. ನಾನು ಇವತ್ತೇ ನಿಶ್ಚಯ ಮಾಡಿ ಸಾಯಂಕಾಲ ಅದು ಗೊತ್ತಾದ ಕೂಡಲೇ ಸಾಯಂಕಾಲ ಕೆಲವು ಆಕ್ಷೇಪಗಳು ಬಂತು. ನಾನು ಅದೇ ಅವ್ರಿಗೆ ಹೇಳಿದೆ ಅಂಥದ್ದೆಲ್ಲ ಆಕ್ಷೇಪ ಅವಕಾಶ ಇಲ್ಲ ಅಂತ. ಆಮೇಲೆ ಮರು ದಿವಸ ಆ ದಿವಸ ಸಾಯಂಕಾಲ ನಡೆಯಿತು, ಮರು ದಿವಸ ಕೂಡ ಅದಕ್ಕೆ ಆತೆ ಆಕ್ಷೇಪಗಳು ಯಾವುದು ಬರಲಿಲ್ಲ. ಅದನ್ನು ಮರು ದಿವಸ ಬಂತು, ಮೊದಲು ಮುತಾಲಿಕರಿಂದ ಆರಂಭ ಆಯಿತು. ಆರಂಭ ಮಾಡಿರೋದು ಪ್ರಮೋದ್ ಮುತಾಲಿಕ್. ಹೌದು, ಮತ್ತು ಕೆಲವು ಫೇಸ್ಬುಕ್ನಲ್ಲಿ ಕೆಲವರು ಹೇಳಿರ್ಬೋದು, ಅದೆಲ್ಲ ದೊಡ್ಡ ವಿಷಯವಲ್ಲ. ಅಂತೂ ಯಾರದ್ದು ದೊಡ್ಡ ತೀವ್ರ ಪ್ರತಿಭಟನೆ ಇರಲಿಲ್ಲ. ಈಗ ಇನ್ನೊಂದು ಮುಖ್ಯ ವಿಚಾರ, ಯಾಕಂದರೆ ನಿಮ್ಮ ಏನು ನೀವು ಹಿಂದೂ ಧರ್ಮದ ಒಂದು ಸಂಘಟನೆಗಾಗಿ ತಾವು ಭಾಳಷ್ಟು ಹೋರಾಟ ಮಾಡಿದ್ರಿ, ನಿಮ್ಮ ಜೀವನಾನುಭವಗಳನ್ನು ಪೂರ್ತಿ ಮಾರ್ಗದರ್ಶನಕ್ಕೆ ಮೀಸಲಿಟ್ಟಿದ್ರಿ, ಎಲ್ಲೋ ಒಂದು ಕಡೆ ಒಂದು ಆರೋಪಗಳು ಕೇಳಿ ಬರೋದೇನು ಅಂತ ಹೇಳಿದ್ರೆ, ಸಾರ್ವಜನಿಕ ವಲಯದಿಂದ ಬರುವ ಆರೋಪಗಳನ್ನ ನಾವು ಇಲ್ಲಿ ನಿಮ್ಮ ಜೊತೆ
ಕ್ಲಾರಿಟಿ ಮಾಡ್ಕೊಳ್ಬೇಕು, ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈಗ ಚುನಾವಣೆ ಹತ್ರ ಬರ್ತಾ ಇದೆ, ಸ್ವಾಮೀಜಿಗಳು ಗೇಮ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಗಳು ಕೂಡ ಇದು ಬಹಳ ಅಸಂಬದ್ಧ. ಯಾವ ಕಲ್ಪನೆ ನಮ್ಮ ಇರಲಿಲ್ಲ, ಇದರಲ್ಲಿ ಯಾವ ರಾಜಕೀಯವೂ ಇಲ್ಲ. ಇದು ಕೇವಲ ಮಾನವೀಯ ಮತ್ತು ನಮ್ಮ ಮಠಗಳು ಎಲ್ಲರ ಜೊತೆಗೆ ಸನಿವಾಸಾರ್ಹಕ್ಕೆ ಅವಕಾಶ ಕೊಡಬೇಕು. ಅದು ಕೂಡ ಅವರು ಪರ್ಯಾಯ ಕಾಲದಲ್ಲಿ ಅನೇಕ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ಒಂದು ವಿಶ್ವಾಸದಿಂದ ಮಾಡಿದ ಹೊರತು ರಾಜಕೀಯ ಬಣ್ಣದಕ್ಕೆ ಎಲ್ಲಿ ಎಷ್ಟು ಮಾತ್ರಕ್ಕೂ ಇಲ್ಲ. ಆ ತಲೆಗೆ ಅಂತದ್ದು ನಮಗೆ ಹೊಳೆದಿಲ್ಲ. ನಾವು ರಾಜಕೀಯ ಚುನಾವಣೆಯಲ್ಲಿ ನಾವು ಕೈ ಹಾಕುವುದಿಲ್ಲ. ಎಲ್ಲ ಪಕ್ಷಗಳು ನಮಗೆ ಅಲ್ಲಿ ನಮಗೆ ಅಭಿಮಾನಿಗಳಿದ್ದಾರೆ. ಜೆ ಡಿ ಎಸ್ನಲ್ಲಿ ದೇವೇಗೌಡರು, ಕುಮಾರಸ್ವಾಮಿಯವರೇ ಬಹಳ, ಹಾಗೆ ಕಾಂಗ್ರೆಸ್ನಲ್ಲಿ ಬಹಳ ಮಂದಿ ನಮ್ಮ ಅಭಿಮಾನಿಗಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಿ ಜೆ ಪಿಯಲ್ಲಿ ಇದ್ದಾರೆ. ಅದೇ ನಾವು ಚುನಾವಣೆಯ ಈ ಒಂದು ವ್ಯವಹಾರದಲ್ಲಿ ನಾವು ಕೈ ಹಾಕೋದೇ ಇಲ್ಲ, ಕೈ ಹಾಕುವುದೇ ಇಲ್ಲ. ನಮಗೆ ಎಲ್ಲ ಪಕ್ಷದಲ್ಲಿ ಕಾಂಗ್ರೆಸ್ಸಲ್ಲಿ ಬಹಳ ಮಂದಿ ಇದ್ದಾರೆ, ಬಿ ಜೆ ಪಿಯಲ್ಲಿ ಇದ್ದಾರೆ, ಜೆ ಡಿ ಎಸ್ ಎಲ್ಲ ಪಕ್ಷದಲ್ಲಿಯೂ ನಮ್ಮ ಅಭಿಮಾನಿಗಳು, ನಮ್ಮ ವಿಶ್ವಾಸ ಮಾಡುವವರು ಬಹಳ ಮಂದಿ ಇದ್ದಾರೆ. ಈಗ 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 ಬಂದ ಆರೋಪ ಏನು ಆಕ್ಷೇಪಣೆಗಳನ್ನು ಇಟ್ಟುಕೊಂಡು, ಗಮನದಲ್ಲಿಟ್ಟುಕೊಂಡು ಮುಂದಿನ ಬಾರಿ ತಾವು ಸೌಹಾರ್ದ ಕೂಟವನ್ನು ಮಾಡುವ ಆಲೋಚನೆ ಇದೆಯಾ ಅಥವಾ ಇದನ್ನು ಈ ವರ್ಷ ಮುಂದಿನ ವರ್ಷದ ನಮ್ಮ ಪರ್ಯಾಯ ಮುಗಿದು ಹೋಗ್ತದೆ? ಆದರೂ ತಮ್ಮ ಆಲೋಚನೆಯಲ್ಲಿರುವಂಥ ಸಂದರ್ಭ ನೋಡಿಕೊಂಡು ತೀರ್ಮಾನ ಮಾಡ್ತೇನೆ. ಈಗೇನು ತೀರ್ಮಾನ ಇಲ್ಲ, ಸಂದರ್ಭ ನಮಗೇನು ಇದು ತಪ್ಪು ಅಂತ ಭಾವನೆ ಇಲ್ಲ, ಅಗತ್ಯ ತೋರಿದಾಗ ಮಾಡ್ತೇನೆ. ಈಗ ತಾವು ಸರ್ವಧರ್ಮ ಸಮನ್ವಯತೆಗೆ ಸಾಕಷ್ಟು ಒಂದು ಮಾತು ಹೇಳ್ತೇನೆ, ಸರ್ವಧರ್ಮ ಸೌಹಾರ್ದ ಇದ್ದರೂ ಕೂಡ ನಮ್ಮ ನಿಲುವೆ ಮಾತ್ರ ಬಿಡುವುದಿಲ್ಲ. ಕೆಲವರು ಆಕ್ಷೇಪಿಸಿದರು, ಶ್ರೀಯವರು ರಾಮ ಜನ್ಮಭೂಮಿ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ, ಇಲ್ಲಿ ಸೌಹಾರ್ದ ಕೂಟ ಮಾಡ್ತಾರೆ, ರಾಮ ಜನ್ಮಭೂಮಿ ಚಳವಳಿ ರಾಮ ಮಂದಿರ ಆಗಬೇಕು. ಅದರಲ್ಲಿಯೂ ಕೂಡ ಮುಖ್ಯ ರೂವಾರಿ ಅಲ್ಲ, ನಾನು ಪಾತ್ರ ವಹಿಸಿದ್ದೇನೆ, ಅದು ವಿರೋಧ ಇಲ್ಲ. ಯಾಕೆಂದರೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಎಂಬುದು ನಮ್ಮ ಕಳೆಗಳಲ್ಲಿ ಉಂಟೇ ಉಂಟು. ಈ ಸೌಹಾರ್ದ ಕೂಟ ಆದ ಕೂಡಲೇ ಅದು ಮಾಡಬಾರ್ದು ಅಂತಿಲ್ಲ. ನಮ್ಮ ಭಿನ್ನಾಭಿಪ್ರಾಯ ಇದ್ದರೆ ಭಿನ್ನಾಭಿಪ್ರಾಯ ಇಟ್ಟುಕೊಂಡೇ ನಾನು ಮಾಡಿದೆ. ರಾಮ ಮಂದಿರ ಆಗಬೇಕು, ಆದರೆ ಒಂದು ಮಾತ್ರ, ಅಲ್ಲಿಯ ಆ ಕಟ್ಟಡ ಒಡೆಯುವಾಗ ಅಲ್ಲಿ ಇದ್ದ ಮಾತ್ರ, ಅದಕ್ಕೆ ಯಾವುದೇ ರೀತಿಯಿಂದ ಬೆಂಬಲ ಕೊಟ್ಟಿಲ್ಲ. ಮತ್ತು ನಾವು ಸರ್ಕಾರಕ್ಕೆ ಮಾತು ಕೊಟ್ಟಿದ್ದೇವೆ, ಬರೀ ಕರೆಸೇವೆ ಮಾತ್ರ ಮಾಡುವುದು, ಕಟ್ಟಡ ಮುಟ್ಟುವುದಿಲ್ಲ ಅಂತ ಮಾತು ಕೊಟ್ಟಿದ್ದೇವೆ. ಅದಕ್ಕೆ ವಿರುದ್ಧವಾಗಿ ಮಾಡುವುದು ಸರಿಯಲ್ಲ ಅಂತ ನಾನು ಅಲ್ಲಿ ಹೇಳಿದೆ. ಮತ್ತು ಮೈಕಿನಲ್ಲಿಯೂ ಕೂಡ ಎಲ್ಲ ಜನರಿಗೆ ಶಾಂತವಾಗಿರಿ, ಈ ಕಟ್ಟಡ ಬೇಡ ಅಂತ ಆ ಮಾತನ್ನು ಯಾರೂ ಕೇಳಲಿಲ್ಲ. ದೊಡ್ಡ ದೊಡ್ಡ ನಾನು ಮೂರು ಸಲ ಹೇಳಿದ್ದೇನೆ. ಮತ್ತು ನಾನು ಅಲ್ಲಿ ಮಂದಿರ ಆಗಬೇಕೆಂಬುದು ಭಿನ್ನಾಭಿಪ್ರಾಯ ಇಲ್ಲ, ಆದರೆ ಅದು ಕಾನೂನು ಪ್ರಕಾರ ಆಗಬೇಕು. ಸರ್ಕಾರಕ್ಕೆ ನಾವು ಮಾತು ಕೊಟ್ಟ ಮೇಲೆ ಅದಕ್ಕೆ ವಿರುದ್ಧವಾಗಿ ಮಾಡು ಸರಿಯಲ್ಲ ಅಂತ. ಆದರೆ ಅಲ್ಲಿ ಅನೇಕ ಆಧಾರಗಳು ಸಿಕ್ಕಿವೆ, ರಾಮ ಜನ್ಮ ಮಂದಿರ ಇತ್ತು ಎಂಬುದಕ್ಕೆ ಅಲ್ಲಿ ಶಿಲಾಲೇಖ ಸಿಕ್ಕಿತ್ತು. ಅದನ್ನು ತಜ್ಞರು ಎಲ್ಲ ಪರಿಶೋಧನೆ ಮಾಡಿ ಅದು ಅಷ್ಟು ಹಳೆ ಕಾಲದ್ದು, 12ನೇ ಶತಮಾನದ್ದು ಅಂತ ನಮ್ಮ ದ್ವಾರಕಾವನ್ನು ಶೋಧನೆ ಮಾಡಿದ ಯಾರೋ ಪ್ರಸಿದ್ಧ ಸಂಶೋಧಕರು ಎಲ್ಲ ಹೇಳಿದ್ದಾರೆ. ಅದರಿಂದ ಅಲ್ಲಿ ರಾಮ ಮಂದಿರ ಇತ್ತು, ಅದರಲ್ಲಿ ವಿವಾದ ಇಲ್ಲ. ಆದರೆ ನಾನು ಅದಕ್ಕೆ ಮಂದಿರ ಆಗಬೇಕು ಅಂತ ಹೇಳುವನು. ಅದಕ್ಕೋಸ್ಕರ ಅನೇಕ ರೀತಿಯ ಸಂಧಾನದ ಪ್ರಯತ್ನವನ್ನು ಆಗಲೂ ಮಾಡಿದ್ದೇನೆ. ವಿ ಪಿ ಸಿಂಗರ ಕಾಲದಲ್ಲಿ, ನರಸಿಂಗರ ಕಾಲದಲ್ಲಿ, ಉಭಯ ಸಮ್ಮತ ರೀತಿಯಿಂದ ಆಗುವ ಬಗ್ಗೆ ಪ್ರಯತ್ನವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಹೋರಾಟದಲ್ಲಿಯೂ ಮುಂದೆ ಬಂದಿದ್ದೇನೆ. ಆದರೆ ಮಸೀದಿ ಒಡೆಯುವಾಗ ನಾನೇ ನಿಂತು ಅದನ್ನು ಮಾಡಿಸಿದ್ದೇನೆ ಎಂಬುದು ತಪ್ಪು, ನಾನು ಆವಾಗ ಅದಕ್ಕೆ ವಿರೋಧ. ಅದರಲ್ಲಿ ಆ ಸಂದರ್ಭದಲ್ಲಿ ಇನ್ನೊಂದು ಮಾತು ಇನ್ನೊಂದು ಕಡೆಯಿಂದ ಕೇಳಿ ಬರ್ತದೆ. ಏನಂತ ಹೇಳಿದ್ರೆ ಮಸೀದಿಯನ್ನು ಗೋಡೆಗಳನ್ನು ಒಡೆಯೋದಕ್ಕೆ ಪೇಜಾವರ ಸ್ವಾಮಿಗಳು ವಿರೋಧ ವ್ಯಕ್ತಪಡಿಸಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ನಾನು ವಿರೋಧ ವ್ಯಕ್ತಪಡಿಸಿದ್ದೇನೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟಿಲ್ಲ, ಕೆಲವು ಅದನ್ನು ಆರೋಪ ಮಾಡ್ತಾರೆ. ಆದರೆ ಅದಕ್ಕೆ ಅಲ್ಲಿಯ ಮಸೀದಿ ಭಂಗಕ್ಕೆ ನಾನು ಬೆಂಬಲ ಕೊಟ್ಟಿಲ್ಲ ಅಷ್ಟೇ ಹೊರತು, ರಾಮ ಮಂದಿರಕ್ಕೆ ಬೆಂಬಲ ಉಂಟೆ ಉಂಟು ಈಗಲೂ ಕೂಡ. ವೀಕ್ಷಕರೇ, ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ಬಳಿಕ.
ಸಾಕಷ್ಟು ಚರ್ಚೆಗಳನ್ನು ನಾವು ಮಾಡಿದ್ದೀವಿ. ಬಿಜೆಪಿಯವರ ಮಠಾಧೀಶರು ತಮಗೆ ತಮ್ಮ ಹೃದಯಾಂತರಾಳದ ಅನುಭವಗಳನ್ನು ಹೇಳಿದ್ದಾರೆ. ಈಗ ವಿರಾಮದ ಬಳಿಕ ಮತ್ತೆ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ವೀಕ್ಷಕರೇ, ಸಹ ಏನು ಉಡುಪಿ ಜಿಲ್ಲೆ ಅನ್ನುವಂಥದ್ದು, ಉಡುಪಿಯಲ್ಲಿ ಸಾಕಷ್ಟು ಸಂಘರ್ಷಗಳನ್ನು ಬಿತ್ತುವಂಥ ಕೆಲಸಗಳನ್ನು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಧಾರ್ಮಿಕತೆಯನ್ನು ಉಳಿಸಿಕೊಳ್ಳುವಂಥದ್ದು ಮತ್ತು ಇನ್ನೊಂದು ಧರ್ಮವನ್ನು ಬೆಳೆಸುವಂಥದ್ದು, ಅದರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯಗಳ ನಡುವೆ ಕೂಡ ಸಾಮರಸ್ಯವನ್ನು ಬೆಳೆಸ್ಕೊಳ್ಳಿಕ್ಕೆ ಬಿಜೆಪಿ ಮಠಾಧೀಶರು ಸಾಕಷ್ಟು ಹೋರಾಟ ಮಾಡ್ತಿದ್ದಾರೆ. ಅವ್ರು ಏನು ಹೇಳ್ತಿದ್ದಾರೆ ಕೇಳು. ಈಗ ಈಗ ತಮ್ಮ ಪ್ರಕಾರ ರಾಮ ಮಂದಿರವನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ, ಈಗ ಸಂಪೂರ್ಣವಾಗಿ ಉತ್ತರ ಪ್ರದೇಶ ಸರ್ಕಾರವು ಅದನ್ನು ಒಪ್ಕೊಳ್ಳುವಂಥ ಸ್ಥಿತಿಯಲ್ಲಿದೆ, ಕೇಂದ್ರ ಸರ್ಕಾರವು ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿದೆ, ಸುಪ್ರೀಂ ಕೋರ್ಟ್ ಕೂಡ ಕಟ್ಟಬಹುದು ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದೆ. ಹಿಂದೂ ಹಿಂದೂ ಸಂತರು ಪಕ್ಷಭೇದ ಬಿಟ್ಟು ಎಲ್ಲರೂ ಒಪ್ಪುತ್ತಾರೆ. ಮುಸ್ಲಿಂ ಸಂತರಲ್ಲಿ ಕೆಲವರು ಮಂದಿರ ಆಗಲಿ ಬಿಟ್ಟು ಕೊಡುವ ಅಂತ ಹೇಳುವರಿದ್ದಾರೆ. ಆಗಲೂ ಕೂಡ ಹಿಂದೂ ಮುಸ್ಲಿಂ ಸಂತರ ಸಭೆಯಾಗಿತ್ತು. ಆ ಸಭೆಯಲ್ಲಿ 20 ಮಂದಿ ಇಡೀ ದೇಶದ ಪ್ರಮುಖ ಮುಸ್ಲಿಂ ಸಂತರಿದ್ದರು. ನಾವು 20 ಮಂದಿ ಇದ್ದೆವು, ಎಲ್ಲ ಬೇರೆ ಬೇರೆ ಭಾಗದವರು. ಅವರೆಲ್ಲರೂ ಸೇರಿ ನಾವು ಮಂದಿರ ಕೊಡಲಿಕ್ಕೆ ಇದನ್ನು ಮಂದಿರಕ್ಕೆ ಬಿಟ್ಟುಕೊಳ್ಳಿಕ್ಕೆ ತಯಾರಿದ್ದೇವೆ. ನಮಗೆ ಮಸೀದಿಯಲ್ಲಿ ಇದರಲ್ಲಿ ವಾರಕ್ಕೆ ಒಂದು ದಿವಸ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡಿ, ನಾವು ಇದನ್ನು ಬಿಟ್ಟುಕೊಳ್ಳಲಿಕ್ಕೆ ತಯಾರಿದ್ದೇವೆ ಅಂತ ಅವರು ಹೇಳಿದರು. ಹಾಗೆ ನಮ್ಮ ಎಲ್ಲ ಸಂತರು ಒಂದು ವಾರ ಅಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ವಾರಕ್ಕೊಂದು ದಿವಸ ನಾವು ಅವಕಾಶ ಕೊಡ್ತೇವೆ ಅಂತ ಒಪ್ಪಿದ್ದರು. ಆಮೇಲೆ ಏನಾಯಿತು, ನಾವು ನಮ್ಮ ಸಮಾಜದ ಜನರಲ್ಲಿ ಕೇಳಿಕೊಂಡು ಅವರನ್ನು ಒಪ್ಪಿಸಿ ಪುನಃ ಬರ್ತೇವೆ ಅಂತ ಮತ್ತೆ ಮೀಟಿಂಗ್ ಮಾಡೋಣ ಅಂತ ತೀರ್ಮಾನ. ಅವರು ಒಪ್ಪಿದ್ದಾರೆ, ಈ ಸಂತರು ಒಪ್ಪಿದ್ದಾರೆ, ವಾರಕ್ಕೆ ಒಂದು ದಿವಸ ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ, ಬಿಟ್ಟು ಕೊಡ್ತೇವೆ ಅಂತ ಅವರು ಒಪ್ಪಿದೆ. ನಮ್ಮ ಅನುಯಾಯಿಗಳು ಅವರನ್ನು ಒಪ್ಪಿಸಬೇಕು ಅಥವಾ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಕೇಳಿದರು. ಅಷ್ಟರಲ್ಲಿ ಆದ್ವಾನಿಯವರ ಬಂಧನ ಆಯಿತು. ಬಿಹಾರದಲ್ಲಿ ತಮ್ಮ ಬೆಂಬಲವನ್ನು ಬಿ ಜೆ ಪಿಯವರು ಹಿಂದೆ ವಾಪಸ್ಕೊಂಡು ಯು ಪಿ ಸಿಂಗರ ಸರ್ಕಾರ ಪತನ ಆಯಿತು. ಅಲ್ಲಿಗೆ ಈ ಸಂಧಾನ ವಿಫಲ ಆಯಿತು. ಅಲ್ಲ ಈಗ ಈಗ ಏನು ಈಗ ತಾವು ಯಾಕೆ ಮತ್ತೆ ಮುಂದೆ ಹೋಗಬಾರ್ದು? ನಾನು ಈಗ ಪರ್ಯಾಯದಲ್ಲಿ ಇದ್ದೇನೆ ಮತ್ತು ಅದಕ್ಕೆ ಅದು ನಾವು ಮಾಡೋದಲ್ಲ, ಸರ್ಕಾರವೇ ಮಾಡಬೇಕು. ನಾವು ಬಂದರೆ ನಮಗೆ ಕರೆಯಲಿಕ್ಕೆ ಆಗೋದಿಲ್ಲ. ಸರ್ಕಾರವೇ ಎರಡೂ ಕಡೆಯವರನ್ನು ಕರೆಸಿ ಮಾತುಕತೆ ನಡೆಸಬೇಕು. ಆವಾಗ ಒಂದು ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯ. ನಾವು ಹೋಗಿ ಕೇಳಿದರೆ ಸರಿಯಾಗುವುದಿಲ್ಲ, ಅವರು ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರ ಇನಿಷಿಯೇಟ್ ತಗೊಳ್ಬೇಕು. ಆವಾಗ ಇಬ್ಬರನ್ನು ಸೇರಿಸಿ ಮಾತುಕತೆ ನಡೆಸಿದರೆ ಆಗ ಈ ಸಂಧಾನ. ಯು ಪಿ ಸಿಂಗರು ಅದಕ್ಕೆ ಪ್ರಯತ್ನ ಮಾಡಿದರು. ಯು ಪಿ ಸಿಂಗರು ಕೃಷ್ಣಕಾಂತರ ಮುಖಾಂತರ ನಮ್ಮನ್ನು ಕರೆಸಿ ಡೆಲ್ಲಿಗೆ ಈ ಮಾತುಕತೆ ನಡೆಸುವ ವ್ಯವಸ್ಥೆಯನ್ನು ಮಾಡಿದರು. ಸರ್ಕಾರ ಕರೆದರೆ ಎಲ್ಲರೂ ಬರ್ತಾರೆ, ಬಂದಾಗ ಮಾತುಕತೆಯಿಂದ ತೀರ್ಮಾನಕ್ಕೆ ಸಾಧ್ಯ. ಮೂರು ಮಾರ್ಗ, ಒಂದು ಸಂಧಾನ, ಅದಿಲ್ಲದೆ ಹೋದರೆ ಸುಪ್ರೀಂ ಕೋರ್ಟ್ ಜಜ್ಮೆಂಟು, ಅದಿಲ್ಲದೆ ಹೋದರೆ ಕೇಂದ್ರ ಸರ್ಕಾರವೇ ಒಂದು ಲೆಜಿಸ್ಲೇಷನ್ ತರಬೇಕು, ಕಾನೂನು ತರಬೇಕು ಆದೇಶವನ್ನು ಹೊರಡಿಸಬೇಕು. ಮೂರು ಮಾರ್ಗ ಇದೆ. ಆದರೆ ಈಗ ಇಲ್ಲಿ ಈ ಮೂರು ಮಾರ್ಗಗಳು ಮುಕ್ತವಾಗಿದೆ. ಈಗ ನೋಡಿ, ಕಾನೂನು ತರುವಂತದ್ದು ಆದರೂ ಮಾಡಬಹುದು, ಯಾಕಂದ್ರೆ ರಾಜ್ಯದಲ್ಲೂ ಕೇಂದ್ರದಲ್ಲೂ ಒಂದೇ ಸರ್ಕಾರ. ಇದು ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಬಟ್ ಅವಕಾಶಗಳು ಇರೋದನ್ನ ಯಾಕೆ ಬಳಸ್ತಾ ಇಲ್ಲ ಅನ್ನೋದು. ಆಮೇಲೆ ಇನ್ನೊಂದು, ಸರ್ಕಾರವೇ ನಿಯಮ, ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ಈಗ ಎಲ್ಲ ಅವಕಾಶಗಳು. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬೇಗ ಆಗುದಿಲ್ಲ, ಅದೇ ಸಮಸ್ಯೆ. ದೀರ್ಘಕಾಲ ಹೋಗ್ತದೆ, ಅದಕ್ಕೊಂದು ಹೊರಗೆ ಸಂಧಾನ ಅಥವಾ ಸರ್ಕಾರದ ಲೆಜಿಸ್ಲೇಚರ್, ಎರಡು ಅವಕಾಶಗಳು. ಎಷ್ಟು ಶೀಘ್ರವಾಗಿ ಮಾಡಲಿಕ್ಕೆ ಸಾಧ್ಯ ಮಾಡಬಹುದು ಸಾಧ್ಯ. ಸ್ವಾಮೀಜಿ, ಈಗ ನಾನು ಮತ್ತೆ ಪುನಃ ನಮ್ಮ ಸೌಹಾರ್ದ ಕೂಟದ ವಿಚಾರಕ್ಕೆ ಬರ್ತೇನೆ, ವಾಪಸ್ ದಯವಿಟ್ಟು ಕ್ಷಮಿಸಿ, ಮತ್ತೆ ಪುನಃ ನಿಮಗೆ ಬರ್ತೇನೆ. ಯಾಕೆಂದರೆ ನಮ್ಮ ಸ್ಪಂದನ ವಾಹಿನಿಯ ವಿಶೇಷ ಕಾಳಜಿ ಏನಂತ ಕೇಳಿದ್ರೆ, ಒಬ್ಬ ಜ್ಞಾನಪೂರ್ಣ ಹಿರಿಯ ವ್ಯಕ್ತಿ ಯಾವುದೋ ಒಂದು ಸಂದೇಶವನ್ನು ಸಾರ್ತಾರೆ ಅಂತ ಹೇಳಿದಾಗ ಆಕ್ಷೇಪಗಳು ಪ್ರತಿಯೊಂದು ಕಡೆಯಲ್ಲೂ ಬರ್ತದೆ, ಅದು ಬರಬಾರ್ದು ಅಂತ ಹೇಳಿದರೆ ಆಗೋದಿಲ್ಲ. ಆದರೆ ಎಲ್ಲ ಒಂದು ಕಡೆ ನಮಗೆ ನಿಮ್ಮ ಸಂದೇಶ ಬಹಳ ಮುಖ್ಯವಾಗಿ ಬೇಕು. ನೀವು ಒಂದು ಧಾರ್ಮಿಕ ಮುಖಂಡರಾಗಿ, ಒಂದು ಪರ್ಯಾಯ ಮಟ್ಟದ ಅಧಿಪತಿಯಾಗಿ, ತಾವು ಎಲ್ಲ ಧರ್ಮದವರಿಗೂ, ಈ ಹಿಂದೂ ಧರ್ಮ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚನ್ ಧರ್ಮ ಇರ್ಬೋದು, ಅಲ್ಲಿಯ ಯುವಕರಿಗೆ ಯಾವ ರೀತಿಯ ಮಾರ್ಗದರ್ಶನದಲ್ಲಿ ಹೋಗಬೇಕು ಅಂತ ಹೇಳ್ತೀರಿ? ನಾನು ಹೇಳಿದೆ, ಮುಂದಿನಿಂದ ಹೇಳ್ತಾ ಇದ್ದೇನೆ, ಸ್ವಧರ್ಮ ನಿಷ್ಠೆ, ಪರಧರ್ಮ ಸಹಿಷ್ಣುತೆ, ಆಮೇಲೆ ಸೌಹಾರ್ದ. ಮೂರ್ತಿ ನಮ್ಮ ಧರ್ಮದಲ್ಲಿ ನಿಷ್ಠೆ ಬಿಡಬೇಕಾಗಿಲ್ಲ, ಅದು ನಿಷ್ಠೆ ಇಟ್ಟುಕೊಂಡು ಪರಧರ್ಮ ಸಹಿಷ್ಣುತೆ ಮತ್ತು ಭಿನ್ನಾಭಿಪ್ರಾಯ ಇದ್ದರೂ ಸೌಹಾರ್ದ, ಅಭಿಪ್ರಾಯ ಭೇದ ಇದ್ದರೂ ಸೌಹಾರ್ದಕ್ಕೆ ಭಂಗ ಬರಬಾರದು, ಸಹಿಷ್ಣುತೆ ಬೇಕು, ನಮ್ಮ ಧರ್ಮದ ನಿಷ್ಠೆ ಅದು ಬಿಡಬಾರದು.
ಈ ಮೂರು ಸೂತ್ರ ನಮ್ಮ ಯುವಕರಿಗೆ ಧರ್ಮವನ್ನು ಆಚರಣೆ ಮಾಡಬೇಕು, ಇನ್ನೊಂದು ಧರ್ಮವನ್ನು ಗೌರವಿಸಬೇಕು. ಇನ್ನೊಂದು ಧರ್ಮದಲ್ಲಿ ಗೌರವಿಸುವಂಥ ಪ್ರಶ್ನೆ ಅಲ್ಲ, ಸಹಿಸ ಭಿನ್ನಾಭಿಪ್ರಾಯ ಇದ್ದರೂ ನಮ್ಮ ಅದಕ್ಕೆ ಪ್ರತಿಭಟನೆ ಮಾಡಬಾರ್ದು. ಸಹನೆ ಬೇಕು, ಭಿನ್ನಾಭಿಪ್ರಾಯ ಇದ್ದರೂ ಇನ್ನೊಂದು ಧರ್ಮದ ಬಗ್ಗೆ ಸಹನೆ, ಪರಸ್ಪರ ಸಮಾನ ಅಂಶದಲ್ಲಿ ಸಹಕಾರ ಮತ್ತು ಸೌಹಾರ್ದ. ಸಮಾನ ಅಂಶದಲ್ಲಿ ಸಹಕಾರ, ಭಿನ್ನಾಭಿಪ್ರಾಯ ಇದ್ದರೂ ಸೌಹಾರ್ದ, ಸಹಿಷ್ಣುತೆ ಮತ್ತು ಸ್ವಧರ್ಮ ನಿಷ್ಠೆ. ಈ ಉಡುಪಿ ಚಲೋ ಆಯ್ತಲ್ಲ, ಮಠವನ್ನೇ ಟಾರ್ಗೆಟ್ ಮಾಡಿಕೊಂಡು ಮಾಡಿದರು ಕೆಲವರು ಬುದ್ಧಿಜೀವಿಗಳು ಅಂತ ಹೇಳಿಕೊಂಡು. ಸೊ ಆ ಸಂದರ್ಭದಲ್ಲಿ ತಮಗೆ ಬೆಂಬಲವಾಗಿ ನಿಂತವರು ಮುಸ್ಲಿಮರು, ಮುಸ್ಲಿಂ ಬಾಂಧವರು ಅಂತ ಹೇಳುವಂಥ ಒಂದು ಮಾತು. ಆ ಸಂದರ್ಭದಲ್ಲಿ ತಮಗೆ ಬೆಂಬಲವಾಗಿ ನಿಂತವರು ಮುಸ್ಲಿಂ ಸಮುದಾಯದಲ್ಲಿ ಬಹುಸಂಖ್ಯಾತರಿದ್ದರು, ಪೇಜಾವರ ಮಠ ಇದಕ್ಕೆ ಪರ್ಯಾಯ ಮಠಾಧೀಶರಿಗೆ ಬೆಂಬಲವಾಗಿ ನಿಂತಿದ್ರು, ಆ ಕಾರಣಕ್ಕೆ ಅವರು ಈ ವರ್ಷ ಸೌಹಾರ್ದ ಕೂಟ ಮಾಡಿದರು ಅನ್ನುವಂಥ ಒಂದು ಮಾತಿದೆ. ಅಲ್ಲ, ಅದೂ ಒಂದು ಕಾರಣ, ಅದು ಒಂದೇ ಕಾರಣ ಅಲ್ಲ, ಅದು ನಮ್ಮದು ಮಾನವೀಯ ದೃಷ್ಟಿ, ಎಲ್ಲರನ್ನೂ ಕರೆಸಬೇಕು ಅಂತ. ಅದಕ್ಕೆ ಇದೂ ಒಂದು ಕಾರಣ, ಅವರ ಸಹಕಾರ ಅದು ಒಂದು ಕಾರಣ. ಅದು ಹೇಗೆ ಸಾಧ್ಯ ಆಯಿತು? ಈಗ ನೋಡಿ, ಈಗ ಒಂದು ಕಳೆದ ಒಂದು ಒಂದು ದಶಕಗಳಿಂದ ಈಚೆಗೆ ಕರಾವಳಿಯಲ್ಲಿ ಒಂದು ರೀತಿಯ ವಾತಾವರಣ, ಬಿಗುವಿನ ವಾತಾವರಣ ಇದೆ. ಆದರೆ ಉಡುಪಿ ಮಠದ ವಿಚಾರ ಬಂದಾಗ ಮುಸಲ್ಮಾನ್ ಬಾಂಧವರು ಮತ್ತು ಕ್ರಿಶ್ಚಿಯನ್ ಈಗ ನಾನು ಎಲ್ಲಿ ಒಮ್ಮೆ ಪಾದಯಾತ್ರೆ ಮಾಡಿದೆ ಕಾಸರಗೋಡಿನಿಂದ ಉಡುಪಿ, ಆ ಕಾಸರಗೋಡಿನಲ್ಲಿ ಮತ್ತು ಉಳ್ಳಾಲದಲ್ಲಿ ಎಲ್ಲ ಮುಸ್ಲಿಂ ಬಾಂಧವರು ನಮ್ಮನ್ನು ಸ್ವಾಗತ ಮಾಡಿದ್ದಾರೆ. ಆಮೇಲೆ ಭಟ್ಕಳದಲ್ಲಿ ದೊಡ್ಡ ಸಮಾರಂಭ ನಡೆಸಿ ನಮ್ಮನ್ನು ಕರೆಸಿದ್ದಾರೆ. ಮಂಗಳೂರಲ್ಲಿ, ಕಾಸರಗೋಡಿನಲ್ಲಿ, ಎಲ್ಲ ಕಡೆ ಮತ್ತು ಬೇರೆ ರಾಜ್ಯದ ಬೇರೆ ಕಡೆಗಳಲ್ಲಿಯೂ ಕೂಡ ಮುಸಲ್ಮಾನರು ನಮ್ಮನ್ನು ಒಳ್ಳೆಯ ಅಭಿಮಾನದಿಂದ, ನಾನು ಹಿಂದೂ ಗೊತ್ತಿದ್ದವರಿಗೆ ರಾಮ ಮಂದಿರಕ್ಕೋಸ್ಕರ ನಾನು ಹೋರಾಟ ಮಾಡಿದರು ಅಂತ ಗೊತ್ತುಂಟು. ಗೊತ್ತಿದ್ದರೂ ಕೂಡ ನಮ್ಮಲ್ಲಿ ಅವರು ಅಭಿಮಾನದಿಂದ ಗೌರವಿಸ್ತಾ ಇದ್ದಾರೆ ಎಲ್ಲ ಕಡೆ. ನಾನು ಅವರನ್ನು ಹೇಗೆ, ನಾನು ಅವರಿಗೆ ವಿರುದ್ಧವಾಗಿ ಹೇಗೆ ಬರ್ತಿದ್ದೇನೆ? ಎಲ್ಲಿ ಹೋದರೂ ಕೂಡ ನಮ್ಮನ್ನು ಅವರು ಗೌರವಿಸ್ತಾರೆ, ಭೇಟಿಗೆ ಬರ್ತಾರೆ. ಬಿಜಾಪುರದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಕೂಡ ಆ ಸಂಪರ್ಕ ಆಗ್ತಾ ಇದೆ. ಇನ್ನೊಂದು, ನೀವು ಒಂದು ಅದರಿಂದ ಇದು ಮಾನವೀಯ ದೃಷ್ಟಿ, ಮನುಷ್ಯ ಮನುಷ್ಯರ ಜೊತೆಗೆ ಸ್ನೇಹ ಸಂಹಾರದ ಮಾಡಿದರೆ ಅದು ದೊಡ್ಡ ರಾಧ ಅಂತ ಮಾಡೋದು ಬಹಳ ಆಶ್ಚರ್ಯ. ಅಲ್ಲ, ಇನ್ನೊಂದು ಕಡೆ ಸ್ವಾಮೀಜಿ, ತಮ್ಮ ಏನು ಒಳ್ಳೆಯ ಮಾತುಗಳಿದೆ ಅದನ್ನು ಕೆಲವರು ತಮಗೆ ಆಪ್ತರಿದ್ದವರು ಅದನ್ನು ಟ್ವಿಸ್ಟ್ ಮಾಡಿ ಒಂದು ಸಾಮಾಜಿಕ ಜಾಲತಾಣಕ್ಕೆ ಬಿಡುವಂಥದ್ದು ಕೂಡ ನಡೀತಾ ಇದೆ. ಸ್ವಾಮೀಜಿಯವರು ಹಿಂದೂ ಪರ ಅನ್ಯ ಧರ್ಮೀಯ ವಿರೋಧಿ ಅನ್ನುವಂಥ ಒಂದು ಮಾತುಗಳನ್ನು ನಮ್ಮ ಸ್ವಧರ್ಮದವರು ಕೂಡ ಅದನ್ನು ಮಾಡ್ತಾ ಇದ್ದಾರೆ ಅಂತ ತಮಗೆ ಅನಿಸುತ್ತಾ? ನಮಗೆ ಗೊತ್ತಿಲ್ಲ ಹಾಗೆ ಮಾಡ್ತಾರೆ, ನನಗೆ ಕಲ್ಪನೆಗೆ ಬಂದಿಲ್ಲ. ಕೆಲವರು ನಮ್ಮ ವಿರೋಧಿಗಳು ಮಾಡ್ತಾರೆ, ಕೆಲವು ಬೇಕೇ ಬೇಕು ಅಂತ ಕೆಲವು ಬುದ್ಧಿಜೀವಿಗಳು ನಾನು ಇಷ್ಟು ಮಾಡ್ತಾ ಇದ್ದರೂ ಕೂಡ ಅನೇಕ ಸಮಯದಿಂದ ನಾನು ಹಿಂಸಾ ಪ್ರಚೋದನೆ ಮಾಡತಕ್ಕವನು, ಎಲ್ಲಿ ನಾ ಎಲ್ಲಿ ಎಲ್ಲಿ ಹಿಂಸೆ ಆಯಿತೋ ಈ ಸುರತ್ಕಲ್ಲಿ ಆಯಿತು ಹಿಂಸೆ, ಮನೆ ಮನೆಗೆ ಹೋಗಿ ಹಿಂದೂಗಳ ಮುಸ್ಲಿಮರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಬಂದಿದೆ. ಇಷ್ಟಿದ್ದರೂ ಕೂಡ ಪೇಜಾರ ಸ್ವಾಮಿಗಳು ಕೂಡ ಭಯೋತ್ಪಾದಕರು ಅವರು ಬರು, ಅವರು ಮುಸ್ಲಿಂ ದ್ವೇಷಿಗಳು ಇತ್ಯಾದಿಗಳನ್ನು ಯಾರು ಕೆಲವು ಬುದ್ಧಿಜೀವಿಗಳು ಉದ್ದೇಶಪೂರ್ವಕ ಮಾಡ್ತಾಯಿದೆ. ಸಾಮಾನ್ಯ ಜನರಿಗೆ ಕಲ್ಪನೆ ಇಲ್ಲ, ಕೆಲವು ಬುದ್ಧಿಜೀವಿಗಳು ಮಾತ್ರ ನಮ್ಮನ್ನು ಆ ರೀತಿ ಚಿತ್ರಿಸ್ತಾ ಇದ್ದಾರೆ, ಮತ್ತಾರು ಮಾಡೋದಿಲ್ಲ, ನಮ್ಮ ಅಭಿಮಾನಿಗಳು ಮಾಡೋದಿಲ್ಲ. ನಮ್ಮ ಮೇಲೆ ಒಂಥರದ ವೈಯಕ್ತಿಕ ವಿರೋಧ ಇದ್ದವರು, ನಾನು ಹಿಂದೂ ಧರ್ಮ ಪ್ರಚಾರದ ಬಗ್ಗೆ ಅವರಿಗೆ ಸಮಾಧಾನ ಇಲ್ಲ, ಅವರು ನಾನು ದಲಿತ ವಿರೋಧಿ ಮತ್ತು ಮುಸ್ಲಿಂ ವಿರೋಧಿ, ದಲಿತರ ಅಸ್ಪಷ್ಟ ನಿವಾರಣೆಗೆ ಪ್ರಯತ್ನಪಟ್ಟರು ನನ್ನನ್ನು ದಲಿತ ವಿರೋಧಿ ಮುಸ್ಲಿಂ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ. ಮತ್ತೆ ಯಾರು ಮಾಡೋದಿಲ್ಲ, ಹಿಂದೂಗಳು ಮಾಡೋದಿಲ್ಲ, ಮುಸಲ್ಮಾನರು ಮಾಡೋದಿಲ್ಲ, ಮಾಡೋದು ಇವರು ಮಾತ್ರ ಮಾಡೋದು. ಖಂಡಿತವಾಗಿ ಸ್ವಾಮೀಜಿ, ಈಗ ಇನ್ನು ಒಂದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ತಮಗೆ ಕೇಳಬೇಕೋ ಬೇಡ ಗೊತ್ತಿಲ್ಲ, ಈ ಸೌಹಾರ್ದ ಕೂಟ ಯಾವಾಗ ನೀವು ಮಾಡಬೇಕು ಅಂತ ಒಂದು ದಿವಸಕ್ಕೆ ಮೊದಲು ತೀರ್ಮಾನ ಮಾಡಿದ್ರು, ಸೊ ತಮಗೆ ಬಹಳ ಆಪ್ತರಾದವರು ಕೆಲವರು ನಿಮ್ಮ ಜೊತೆ ನಿಷ್ಠುರ ಮಾಡಿಕೊಂಡ್ರು, ಜಗಳ ಮಾಡಿಕೊಂಡ್ರು, ನಿಮ್ಮನ್ನು ಬಿಟ್ಟು ಹೊರಗೆ ಹೋದ್ರು ಅನ್ನುವಂಥ ಮಾತು? ಯಾರೋ ಒಬ್ಬರು ಹೋಗಿದ್ದಾರೆ ಅಷ್ಟೇ, ಮತ್ತೆ ಒಬ್ಬರು ಮಾತು. ಸೊ ಈಗ ಒಟ್ಟಾರೆಯಾಗಿ ನಾಳೆ 2ನೇ ತಾರೀಕಿಗೆ ಜುಲೈ ಎರಡಕ್ಕೆ ಶ್ರೀರಾಮ ಸೇನೆಯಿಂದ ಪ್ರತಿಭಟನೆ ಆಗುತ್ತೆ ಅನ್ನುವಂಥ ಒಂದು ಮಾತಿದೆ. ಆದರೆ ಅವರು ಸಾಮಾನ್ಯವಾಗಿ ಪ್ರತಿಭಟನೆ ಮಾಡುವವರು ನಮ್ಮ ಇಲ್ಲಿಯ ಜನ, ಇಲ್ಲಿಯ ಉಡುಪಿಯ, ಅವರಿಗೆ ತಾವು ಏನು ಸಂದೇಶ ಕೊಡಲಿಕ್ಕೆ? ಅದಕ್ಕೆ ಎಷ್ಟೋ ಮಂದಿ ಬಂದು ನೀವು ಹೇಳಿ ನಾವು ಅದಕ್ಕೆ ಪ್ರತಿಯಾಗಿ ವಿರೋಧ ಮಾಡ್ತೇವೆ ಅಂತ ನಾನು ಹೇಳಿ, ಶಾಂತ ರೀತಿ ಮಾಡಿ, ಅಹಿಂಸಾತ್ಮಕವಾಗಿ ಮಾಡಿ, ಹಿಂಸೆಗೆ ಅವಕಾಶ ಕೊಡಬೇಕು. ಅವು ಯಾರಿಗೆ ಏನೇ ಮಾಡಲಿ ಹಿಂಸಾ ರೂಪವಾದ ಪ್ರತಿಭಟನೆ ಆಗಬಾರ್ದು, ಅಹಿಂಸಾತ್ಮಕವಾಗಿ ಮಾಡಬಹುದು. ನಾನು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾಡೋದಾದರೆ ಮಾಡಬಹುದು ಅಷ್ಟೇ. ಅದು ಪರಸ್ಪರ ಎರಡು ಕೊನೆಗೆ ಅದು ಕಮ್ಯೂನಲ್ ಘರ್ಷಣೆ ಅಲ್ಲಿ ಪರಿವರ್ತನೆ ಆಗಬಾರ್ದು, ಅಥವಾ
ನಮ್ಮ ಹಿಂದೂ ಹಿಂದೂಗಳ ಒಳಗೆ ಘರ್ಷಣೆ, ಹಿಂದೂ ಮುಸಲ್ಮಾನರ ಘರ್ಷಣೆಯಾಗಿ ರೂಪುಗೊಳ್ಳಬಾರದು, ಹಿಂಸಾತ್ಮಕವಾಗಿ ಹೋಗಬಾರ್ದು, ಶಾಂತ ರೀತಿಯಿಂದ ಅದಕ್ಕೆ ಪ್ರತಿಭಟನೆ ಮಾಡಬಹುದು. ವೀಕ್ಷಕರೇ, ನಮ್ಮ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ಇವತ್ತಿನ ಈ ವಿಶೇಷ ಚರ್ಚೆ ಬಹಳ ಮಹತ್ವಪೂರ್ಣವಾದಂಥ ಚರ್ಚೆ. ಕರಾವಳಿ ಜಿಲ್ಲೆ, ಉಭಯ ಜಿಲ್ಲೆಗಳೇನಿದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಸಾಕಷ್ಟು ಕೋಮು ಸಂಘರ್ಷಣೆಗಳು, ಹಿಂದೂ ಮುಸ್ಲಿಮರ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯಗಳನ್ನು, ಇದನ್ನು ತೊಡೆದು ಹಾಕುವಂಥ ಒಂದು ವಿಶೇಷ ಕಾಳಜಿಯನ್ನು ಮಾನ್ಯ ಶ್ರೀಗಳಾದಂತಹ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಏನು ಸೌಹಾರ್ದ ಕೂಟ ಅಂತ ನಾವೇನು ಹೇಳ್ತೇವೆ ಅಥವಾ ಇಫ್ತಾರ್ ಕೂಟ ಅಂತ ಹೇಳ್ತೇವೆ, ಆ ಕೂಟವನ್ನು ಮಾಡುವ ಮೂಲಕ ಎಲ್ಲ ಧರ್ಮಗಳು ಒಂದು ಬಾಂಧವ್ಯವನ್ನು ಕಂಡುಕೊಳ್ಬೇಕು, ಭಿನ್ನಾಭಿಪ್ರಾಯದ ನಡುವೆಯೂ ಕೂಡ ಸಾಮರಸ್ಯದ ಜೊತೆ ಬೆರೀಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಅವರು ಅವರ ಕಲ್ಪನೆಯನ್ನು ಮಾಡಿಕೊಂಡು ಒಂದು ಏನು ಕಾರ್ಯಕ್ರಮ ಮಾಡಿದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಣೆಗಳು ಮತ್ತು ಬೆಂಬಲಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ವೀಕ್ಷಕರೇ, ಬನ್ನಿ ಮಾತಾಡೋಣ ಪೇಜಾವರ ಸ್ವಾಮಿಗಳ ಜೊತೆ. ಒಟ್ಟಾರೆಯಾಗಿ ಜನರಿಗೆ ತಾವು ಯಾವ ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತೀರಿ? ಅದೇ ನನ್ನ ಸಂದೇಶ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ. ಈ ದೇಶದಲ್ಲಿ ಎಲ್ಲ ಧರ್ಮೀಯರು ಕೂಡ ಎಷ್ಟೇ ಭಿನ್ನಾಭಿಪ್ರಾಯಗಳಿದ್ದರೂ ಅದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ದ್ವೇಷ ಬೆಳೆಸಬಾರದು, ಹಿಂಸೆಗೆ ಅವಕಾಶ ಕೊಡಬಾರದು, ಮತ್ತು ಯಾರೂ ಕೂಡ ಕಾನೂನನ್ನು ಕೈಗೆ ಇಟ್ಟುಕೊಳ್ಬಾರದು. ಕಾನೂನು ತಾನೇ ಅಂತ ಮತ್ತು ಅನಾವಶ್ಯಕವಾಗಿ ಜನರ ಭಾವನೆಗೆ ಉದ್ವೇಗ ಆಗುವ ರೀತಿಯಲ್ಲಿ ಬಹಿರಂಗವಾಗಿ ಗೋಮಾಂಸ ಭಕ್ಷಣೆ, ಕಾಯಿದೆಗೆ ವಿರುದ್ಧವಾಗಿ ಗೋವುಗಳ ಸಾಗಾಣಿಕೆ, ಅದಕ್ಕೆ ಪ್ರತೀಕಾರವಾಗಿ ಪ್ರತಿಹಿಂಸೆ, ಇದೆಲ್ಲ ಸಮಾಜವನ್ನು ಮತ್ತಷ್ಟು ಅಶಾಂತಿಗೆ ಕಾರಣ ಆಗ್ತದೆ. ಅದರಿಂದ ಕಾನೂನಿಗೆ ಸರಿಯಾಗಿರಬೇಕು. ಕಾನೂನು ವಿರುದ್ಧವಾಗಿ ಗೋವುಗಳ ಸಾಗಾಣಿಕೆ, ಅವರ ಮೇಲೆ ನಾವೇ ಕೈಗೆ ಎತ್ತಿಕೊಂಡು ಹಿಂಸೆ, ಇಂಥದ್ದು ನಡೆಯಬಾರದು. ಜನರ ಭಾವನೆಗೆ ಧಕ್ಕೆ ಆಗುವ ರೀತಿಯಲ್ಲಿ ಗೋವಂಸ ಭಕ್ಷಣೆ ಮುಂತಾದ ಕಾರ್ಯವನ್ನು ಅನೇಕರು ಮಾಡ್ತಾರೆ. ಹೀಗೆ ಸಮಾಜದಲ್ಲಿ ಉದ್ವೇಗ ಅಶಾಂತಿ ಹುಟ್ಟಿಸುವ ಕಾರ್ಯವನ್ನು ಯಾರೂ ಮಾಡಬಾರದು. ಅದರ ಬದಲು ಶಾಂತಿ ಸೌಹಾರ್ದಕ್ಕೆ ಪೂರಕವಾದ ಕಾರ್ಯವನ್ನೇ ಎಲ್ಲರೂ ಮಾಡಬೇಕು. ಭಿನ್ನಾಭಿಪ್ರಾಯ ಅದಕ್ಕೂ ಹೋರಾಟ ಮಾಡಿ, ಅದು ಕೂಡ ಅಹಿಂಸಾತ್ಮಕವಾಗಿ. ಇಷ್ಟೇ ನನ್ನ ಅಭಿಪ್ರಾಯ ಸರ್. ಈಗ ಒಂದು ನೀವು ಗೋಹತ್ಯೆ ವಿಚಾರ ಬಂದಾಗ ಬಹಳ ಕ್ಲಿಯರ್ ಆಗಿ ನನಗೆ ಒಂದು ಮಾಹಿತಿ ಬೇಕು, ಒಂದು ಮಾತು ತಮ್ಮ ಅಭಿಪ್ರಾಯ ಬೇಕು. ಕೆಲವರು ಗೋವನ್ನು ತಿಂತೇವೆ, ನಮ್ಮ ಆಹಾರ ನಮ್ಮ ಹಕ್ಕು ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅಂಥವರಿಗೆ ಅವಕಾಶ ಕೊಡಬಾರ್ದು ಅಂತ ಹೇಳ್ತೀರಾ? ಗೋಮಾಂಸ ಗೋಹತ್ಯೆ ಆಗಬಾರದು, ಗೋಮಾಂಸವನ್ನು ತಿನ್ನಬಾರದು. ಅದು ಅದರಿಂದ ಬರೀ ಧಾರ್ಮಿಕ ಮಾತ್ರವಲ್ಲ, ಆರ್ಥಿಕವಾಗಿಯೂ ಕೂಡ ಒಳ್ಳೊಳ್ಳೆ ಗೋಗಳಿ ಹತ್ಯೆ ಆಗಲಿ. ಮಾಂಸ ತಿನ್ನುವ ಭರದಲ್ಲಿ ಅನುಪಯುಕ್ತ ಗೋಗಳನ್ನು ಕೊಲ್ಲುವುದು ಸರಿಯಲ್ಲ. ಮಾನವೀಯ ದೃಷ್ಟಿಯಿಂದ ಇಷ್ಟು ಅವುಗಳಿಂದ ಪ್ರಯೋಜನ ಪಡೆದು ಕೊನೆಗೆ ಅವುಗಳನ್ನು ಕೊಲ್ಲುವುದು ಅಂದರೆ ಮನಸ್ಸಿಗೆ ಸ್ವಲ್ಪ ಆಘಾತ ಆಗೋದಿಲ್ವ? ಮಾನವೀಯ ದೃಷ್ಟಿಯಿಂದ, ನಾನು ಬರೀ ಧಾರ್ಮಿಕ ದೃಷ್ಟಿಯಲ್ಲ, ಮಾನವೀಯ ದೃಷ್ಟಿಯಿಂದ ಯಾವ ಹಸುಗಳಲ್ಲಿ ಇಡೀ ಜೀವನ ಅವು ಲಾಭ ಪಡೀತಾ ಇದ್ದೇವೆ ಅವುಗಳನ್ನು ಕೊಲ್ಲುವುದು ಅಂದರೆ ಅತ್ಯಂತ ಕೃತಜ್ಞತೆ. ಅದನ್ನು ಗೋವುಗಳನ್ನು ಕೊಲ್ಲಬಾರದು, ಗೋಮಾಂಸವನ್ನು ಸ್ವೀಕಾರ ಮಾಡಬಾರದು. ಇದೊಂದು ರಾಷ್ಟ್ರಧರ್ಮ, ಇದು ಒಂದು ಜಾತಿಗೆ ಸೀಮಿತವಲ್ಲ. ಇದು ನಾನಲ್ಲ, ಸಂವಿಧಾನದಲ್ಲಿ ಅಂಬೇಡ್ಕರೇ ಸೇರಿಸಿದ್ದಾರೆ. ಗೋಹತ್ಯ ನಿರೋಧಕ್ಕೆ ಅವಕಾಶವನ್ನು ಅಂಬೇಡ್ಕರೇ ಸೇರಿಸಿದ್ದಾರೆ. ಅದು ಸಂವಿಧಾನಬದ್ಧ, ಕೋರ್ಟುಗಳಲ್ಲಿ ಕೂಡ ಇದು ಸೆಕ್ಯುಲರ್ ಅಂತ ಹೇಳಿದ್ದಾರೆ. ಅದರಿಂದ ಗೋಹತ್ಯ ನಿರೋಧ, ಗೋಮಾಂಸ ಭಕ್ಷಣೆ ನಿಷೇಧಕ್ಕೆ ನನ್ನ ಬೆಂಬಲ ಇದೆ. ಆದರೆ ಈ ವಿಷಯದಲ್ಲಿ ನಮಗೆ ಮುಸಲ್ಮಾನರ ಜೊತೆಗೆ ಅನೇಕ ಮುಸಲ್ಮಾನರು ಒಪ್ತಾರೆ, ಅನೇಕರು ಒಪ್ಪುವರು ಇದ್ದಾರೆ, ಬೇಡ ಅಂತ ಹೇಳುವರು ಇದ್ದಾರೆ. ಅದೇನೇ ಭಿನ್ನಾಭಿಪ್ರಾಯ ಇದ್ದರೂ ನಮ್ಮ ಸೌಹಾರ್ದಕ್ಕೂ ಅವಕಾಶ ಇದ್ದಾರೆ. ಅದೇನೇ ಇದು ಜಾತಿಯ ಪ್ರಶ್ನೆ ಅಲ್ಲ. ಅಷ್ಟೇ. ಓಕೆ, ಕೊನೆಯದಾಗಿ ಈಗ ಮತ್ತೊಂದು ಕನ್ಕ್ಲೂಷನ್ ಎಂಡಿಗೆ ಬರ್ತೇನೆ ನಾನು. ಈಗ ಸಾಕಷ್ಟು ವಿಚಾರಗಳನ್ನು ತಾವು ಹೇಳಿದ್ರೆ, ರಾಮ ಮಂದಿರದ ವಿಚಾರ ಇರ್ಬೋದು, ಗೋಹತ್ಯೆ ವಿಚಾರ ಇರ್ಬೋದು, ಅಥವಾ ಒಂದು ಸಾಮರಸ್ಯದ ಬದುಕಿನ ಬಗ್ಗೆ ಇರಬಹುದು. ಸ್ವಾಮೀಜಿ, ತಮ್ಮ ಈ ಇಷ್ಟು ಜೀವನದ ಅನುಭವ ಇದೆ ನೋಡಿ,
ಸಾಕಷ್ಟು ಸಾವಿರಾರು ಜನ ದಿನಕ್ಕೆ ಬಂದು ತಮ್ಮನ್ನು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ತಮ್ಮ ಸಾಮರಸ್ಯದ ಬದುಕು ಇದೆ ನೋಡಿ, ಅದು ಬಹಳ ಅದ್ಭುತವಾದಂಥ ಕಲ್ಪನೆ. ಈ ಬರೀ ಉಡುಪಿ ಮಠದ ಮಾತ್ರ ಅಲ್ಲ, ಇಡೀ ನಮ್ಮ ಅವಿಭಾಜಿತ ದಕ್ಷಿಣ ಕರ್ನಾಟಕದಲ್ಲಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನೀವು ಸೌಹಾರ್ದ ಕೂಟವನ್ನು ಮಾಡಿರುವಂಥದ್ದು ನೀವು ಮೊದಲು, ಅದಕ್ಕೆ ನಾವು ಎಲ್ಲರೂ ಕೂಡ ಇದು ಒಂದೇ ಅಲ್ಲ, ಹಿಂದೂಗಳವಳಿಗೂ ಕೂಡ ದ್ವೈತ ಅದ್ವೈತ ವೀರಶೈವ ಈ ಅನೇಕ ಸಂಪ್ರದಾಯಗಳ ಮಠಾಧಿಪತಿಗಳ ಜೊತೆಗೆ ಜನರ ಜೊತೆಗೆ ನಾನು ಸಾಮರಸ್ಯ ಬೆಳೆಸುವ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಹಿಂದೂ ಧರ್ಮದ ಒಳಗೇನೆ ಅನೇಕ ಮತ ಸಂಪ್ರದಾಯಗಳಿವೆ, ಅನೇಕ ಮಠಾಧಿಪತಿಗಳು, ಅಲ್ಲಿ ಕೂಡ ಎಲ್ಲ ಘರ್ಷಣೆ ಆಗದೆ ಎಲ್ಲ ಸಾಮರಸ್ಯ ಬೆಳೆಯುವಂತೆ ಹಿಂದೂ ಸಮಾಜದೊಳಗೂ ಮಾಡಿದ್ದೇನೆ ಮತ್ತು ಇತರ ಧರ್ಮೀಯರ ಜೊತೆಗೂ ಆ ಪ್ರಯತ್ನ ಮಾಡಿದೆ. ಒಂದು ನಿಮ್ಗೆ ನಂಗೆ ಈಗ ಇನ್ನೊಂದು ನೆನಪಾಯ್ತು, ನೀವು ಕಾಸರಗೋಡಿನಿಂದ ಒಂದು ಕಾಲ್ನಡಿಗೆ ಜಾಥಾ ಮಾಡಿದ್ರೆ, ಕಾಲ್ನಡಿಗೆ ಜಾಥಾ, ಅದರ ಅನುಭವವನ್ನು ಒಂದು ಸ್ವಲ್ಪ ಹೇಳ್ಬೋದಾ? ಕಾಲ್ನಡಿಗೆ ಜಾಥಾದಲ್ಲಿ ಏನಿಲ್ಲ, ಅದು ಎಲ್ಲ ಕಡೆಯಲ್ಲಿ ಕೂಡ ಒಳ್ಳೆ ಪ್ರೀತಿಯಿಂದ ಎಲ್ಲ ಜಾತಿಯವರು ಕೂಡ ದಲಿತರು ಹಿಂದುಳಿದವರು ಮುಸಲ್ಮಾನರು ಎಲ್ಲ ವರ್ಗದವರು ಕೂಡ ಆ ಮಂಗಳೂರುವರೆಗೆ ಪಾದಯಾತ್ರೆ ಮಾಡಿದೆ ಕಾಸರಗೋಡಿನಿಂದ. ಎಲ್ಲರೂ ಅತ್ಯಂತ ಒಳ್ಳೆ ಭಾವನೆಯಿಂದ ಸ್ವಾಗತ ಮಾಡಿದ್ದಾರೆ. ಈಗ ಕ್ರಿಸ್ತ ಶಕ 1800 ಏನು ಮಧ್ವಾಚಾರ್ಯರ ಸಂದರ್ಭದಲ್ಲಿ ಮುಸಲ್ಮಾನರ ಬಾಂಧವರ ಒಂದು ಸಂಬಂಧಗಳು ಉಡುಪಿ ಮಠಕ್ಕೆ ಗಾಢವಾಗಿ ಹಬ್ಬಿಕೊಂಡಿದೆ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊ ಬಂದಿದೆ, ಈಗ ಅಪಸ್ವರಗಳು ಕೇಳಿ ಬರ್ತದೆ, ಮುಂದೆಗೆ ಈ ಸಂಬಂಧಗಳನ್ನ ಉಳಿಸಿಕೊಳ್ಳಿ ಹೋಗುವ ಬಗ್ಗೆ ತಮ್ಮ ಸಂದೇಶ? ನಾನು ಅದೇ ಪ್ರಯತ್ನ, ಇನ್ನು ಹೆಚ್ಚು ವಯಸ್ಸಿಲ್ಲ, 87 ವಯಸ್ಸಾಯಿತು, ಇದ್ದ ಆಯುಷ್ಯದಲ್ಲಿ ಇದೇ ಧೋರಣೆಯನ್ನು ಮುಂದುವರಿಸಿದೆ. ಈ ಧೋರಣೆ ಬದಲಾವಣೆ ಇಲ್ಲ, ಯಾವುದೇ ಒತ್ತಡಕ್ಕೆ ಧೋರಣೆಯನ್ನು ಬದಲಾಯಿಸುವುದು. ಎಸ್ ವೀಕ್ಷಕರೇ, ನಾವೇನು ಇವತ್ತು ಇಷ್ಟು ಹೊತ್ತು ಚರ್ಚೆಯನ್ನು ಮಾಡಿದ್ವಿ, ಸಾಕಷ್ಟು ವಿಚಾರಗಳನ್ನು ಬಹುಶಃ ಎಲ್ಲರೂ ಏನು ಸ್ಪಂದನ ವಾಹಿನಿ ವೀಕ್ಷಕರು ಬಹಳ ಗಂಭೀರವಾಗಿ ಗಮನವಿಟ್ಟು ಕೇಳಿದಿರಿ ಅಂತ ನಾನು ಭಾವಿಸ್ತೇನೆ. ಎಲ್ಲ ಒಂದು ಕಡೆ ಯಾವುದೋ ಒಂದು ಕೆಲವು ದುಷ್ಕರ್ಮಿಗಳ ಕೃತ್ಯಗಳು ಅಥವಾ ಆಕ್ಷೇಪಣೆಗಳು ಅಥವಾ ಪ್ರತಿಭಟನೆಗಳು ಬಹುಶಃ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಕದಡುತ್ತದೆ ಅನ್ನುವಂಥದ್ದು. ನಮ್ಮ ಧರ್ಮವನ್ನು ನಾವು ಗೌರವಿಸಬೇಕು, ನಮ್ಮ ಧರ್ಮವನ್ನು ನಾವು ಆಚರಣೆ ಮಾಡಬೇಕು, ಬೇರೆಯವರ ಧರ್ಮದಲ್ಲಿ ನಮ್ಮದು ಏನೇ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಸಾಮರಸ್ಯದ ಶಾಂತಿಯುತವಾದ ಅಹಿಂಸಾ ಮಾರ್ಗದ ಮೂಲಕ ನಾವು ಅದನ್ನು ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ಸಂದೇಶಗಳನ್ನ ಕೂಡ ಕೊಟ್ಟಿದ್ದಾರೆ. ಬಹುಶಃ ಪೇಜಾವರ ಸ್ವಾಮಿಗಳು ಏನು 82ರ ಹರಯದಲ್ಲಿ ಅವರು ಇದ್ದಾರೆ ಈಗ, ಸಾಕಷ್ಟು ಮುಸಲ್ಮಾನ ಜೊತೆಗೆ ಮುಸಲ್ಮಾನ್ ಬಾಂಧವರ ಜೊತೆಗೆ ಮಧ್ವಾಚಾರ್ಯರ ಕಾಲದಿಂದಲೂ ಕೂಡ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಒಂದು ಮುಸ್ಲಿಂ ಮತ್ತು ಹಿಂದೂಗಳ ನಡುವಿನ ಒಂದು ಅಭೂತಪೂರ್ವವಾದಂಥ ಬಾಂಧವ್ಯಗಳೇನಿತ್ತು ಅದನ್ನು ಇನ್ನೂ ಅವರ ಜೀವನ ಪರ್ಯಂತ ನಾನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇನೆ. ಇದರಲ್ಲಿ ಯಾವುದೇ ಚುನಾವಣಾ ಗಿಮಿಕ್ ಇಲ್ಲ, ರಾಜಕೀಯ ಆಟಗಳಿಲ್ಲ ಅನ್ನುವಂಥ ಸ್ಪಷ್ಟವಾದಂತಹ ಮಾಹಿತಿಗಳನ್ನು ಅವರು ಹೇಳಿದ್ದಾರೆ. ಅದರ ಜೊತೆಗೆ ರಾಮ ಮಂದಿರ ಕೆಡವುವ ವಿಚಾರದಲ್ಲಾಗಲಿ, ರಾಮ ಮಂದಿರ ಬಾಬ್ರಿ ಮಸೀದಿನ ಕೆಡವುವ ವಿಚಾರದಲ್ಲಾಗಲಿ, ರಾಮ ಮಂದಿರವನ್ನು ಕಟ್ಟುವ ವಿಚಾರದಾಗಲಿ ಅವರ ಸ್ಪಷ್ಟವಾದಂತಹ ನಿಲುವುಗಳನ್ನು ಅವರು ಹೇಳಿದ್ದಾರೆ. ಹಿಂದೂ ಮತ್ತು ಮುಸ್ಲಿಮರ ನಡುವಿನ ಬಾಂಧವ್ಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಗೋಹತ್ಯ ನಿಷೇಧದ ಅವಶ್ಯಕತೆ ಏನಿದೆ ಅನ್ನುವಂಥದ್ರ ಬಗ್ಗೆ ಮುಸ್ಲಿಮರ ಅಭಿಪ್ರಾಯಗಳೇನಿದೆ, ಹಿಂದೂಗಳ ಅಭಿಪ್ರಾಯವೇನಿದೆ, ಇತರ ಧರ್ಮಗಳ ಅಭಿಪ್ರಾಯ ಏನಿದೆ, ಅದನ್ನು ಕ್ರೋಢೀಕರಿಸಿಕೊಂಡು ಯಾವ ತೀರ್ಮಾನಕ್ಕೆ ಬರಬೇಕು ಅನ್ನೋದನ್ನು ಕೂಡ ಪೇಜಾವರ ಶ್ರೀಗಳು ನಮ್ಮ ಸ್ಪಂದನ ವಾಹಿನಿಯ ಮೂಲಕ ಅವರು ಕರೆ ಕೊಟ್ಟಿದ್ದಾರೆ, ಅವರು ಹೇಳಿದ್ದಾರೆ. ಬಹುಶಃ ಎಲ್ಲ ಒಂದು ಕಡೆ ಕೊನೆಯಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಏಕೈಕ ಸಂದೇಶವನ್ನು ಪೇಜಾವರ ಸ್ವಾಮಿಗಳು ಕೊಟ್ಟಿದ್ದಾರೆ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಪೇಜಾವರ ಸ್ವಾಮಿಗಳು ಹಾಗೂ ವೀಕ್ಷಣೆ ಮಾಡಿದಂಥ ನಿಮಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ವಂದಿಸ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ವೀಕ್ಷಕರೇ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ.